हाय एवरीवन, वेलकम टू टेक वर्ल्ड कन्नड़ा यूट्यूब चैनल। इवत्तिने वीडियो दिली बिगड़ा सेंडर अप्लिकेशन बैग एंड एक्सेसरी शॉप ना हेगे रिजिस्टर मड़ोदु मत्ते अदरल्लि हेगे प्रॉडक्ट ना ऐड मड़ोदु अंत तोरिस्कोत्तीनि। बिगड़ा सेंडर अप्लिकेशन ना ओपन ಮಾಡ್ಕೊಳ್ಳೋಣ। ಇಲ್ಲಿ ಕ್ರಿಯೇಟ್ ಯುವರ್ ಅಕೌಂಟ್ ಮತ್ತೆ ಕ್ಲಿಕ್ ಮಾಡಿ ಲಾಗಿನ್ ಕೇಳುತ್ತೆ। ಫಸ್ಟ್ ಟೈಮ್ ಏನಾದರೂ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಕ್ರಿಯೇಟ್ ಕೊಡ್ಬೋದು, ಇಲ್ಲ ಆಲ್ರೆಡಿ ನಾವು ಕ್ರಿಯೇಟ್ ಮಾಡಿದ್ದೀವಿ ಅನ್ನೋದಿದ್ರೆ ಲಾಗಿನ್ ಕೊಡ್ಬೋದು। ನಾನು ಫಾರ್ ಎಕ್ಸಾಂಪಲ್ ಅಂತ ನಿಮಗೆ ಕ್ರಿಯೇಟ್ ಯುವರ್ ಅಕೌಂಟ್ ಜೊತೆ ತೋರಿಸ್ತಾ ಇದ್ದೀನಿ। ಇಲ್ಲಿ ಶಾಪಿನ ಫುಲ್ ನೇಮ್ ಕೇಳುತ್ತೆ, ಫುಲ್ ನೇಮ್, ಇಮೇಲ್ ಕೊಡಬೇಕು, ನೆಕ್ಸ್ಟ್ ಫೋನ್ ನಂಬರ್ ಎಂಟರ್ ಮಾಡಬೇಕು, ನಾವು ಯಾವ ನಂಬರ್ ಕೊಟ್ಟಿರ್ತೀವಿ ಇಲ್ಲಿ ಆ ನಂಬರ್ಗೆ ಓ ಟಿ ಪಿ ಹೋಗುತ್ತೆ। ನಾನು ಇಲ್ಲಿ 1234 ಅಂತ ಕೊಟ್ಟಿದ್ದೀನಿ, ಮತ್ತೆ ಪಾಸ್ವರ್ಡ್ ನಿಮಗೆ ಈಸಿ ಇರುವಂಥ ಪಾಸ್ವರ್ಡ್ ಕೊಡ್ಬೋದು, ನಾನು ಇಲ್ಲಿ 128 ಕೊಟ್ಟಿದ್ದೀನಿ। ನೆಕ್ಸ್ಟ್ ರಿಜಿಸ್ಟರ್, ರಿಜಿಸ್ಟರ್ ಆದಮೇಲೆ ಈ ಥರ ಶೋ ಆಗುತ್ತೆ, ಸ್ಟೋರ್ ಲಿಸ್ಟಿಂಗ್, ವೆಹಿಕಲ್ ಲಿಸ್ಟಿಂಗ್ ಮತ್ತು ಸರ್ವಿಸ್ ಲಿಸ್ಟಿಂಗ್ ಅಂತ। ಇಲ್ಲಿ ನಾನು ಬ್ಯಾಗ್ ಆಕ್ಸೆಸರಿ ಶಾಪ್ ಅಲ್ವಾ ಕ್ರಿಯೇಟ್ ಮಾಡ್ತಿರೋದು, ಅದಕ್ಕೆ ಸ್ಟೋರ್ ಲಿಸ್ಟಿಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ। ಇಲ್ಲಿ ಶಾಪ್ ನೇಮ್ ಕೇಳ್ತಾ ಇದೆ, ನೆಕ್ಸ್ಟ್ ಸೆಲೆಕ್ಟ್ ಶಾಪ್ ಕ್ಯಾಟಗರಿ, ಬ್ಯಾಗ್ ಆ್ಯಂಡ್ ಆಕ್ಸೆಸರಿ, ನೆಕ್ಸ್ಟ್ ಕರೆಂಟ್ ಲೊಕೇಶನ್, ಕರೆಂಟ್ ಲೊಕೇಶನ್ ಅದೇ ತೊಗೊಳುತ್ತೆ। ನಾವು ಏನಾದರೂ ಆ ಲೊಕೇಶನ್ ಇಲ್ಲ ಅಂತಂದರೆ ಡ್ರ್ಯಾಗ್ ಕೂಡ ಮಾಡ್ಕೊಬೋದು। ನೆಕ್ಸ್ಟು ಸೆಲೆಕ್ಟ್ ಸ್ಟೇಟ್, ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು, ಇಂಟರ್ ಸಿಟಿ, ನೆಕ್ಸ್ಟ್ ಇಂಟರ್ ಏರಿಯಾ, ಅಡ್ರೆಸ್, ಖಾನ್ ಅಥವಾ ಆಧಾರ್ ಕಾರ್ಡ್ ಕೇಳ್ತಿದೆ। ಇಲ್ಲಿ ಆಧಾರ್ ಕಾರ್ಡ್ ಕೊಟ್ರೇ ಒಳ್ಳೆಯದು, ಆಧಾರ್ ಕಾರ್ಡಿನ ಫೋಟೋ, ನೆಕ್ಸ್ಟು ಟ್ರೇಡ್ ಲೈಸೆನ್ಸ್ ಏನಾದರೂ ಇದ್ದರೆ ಟ್ರೇಡ್ ಲೈಸೆನ್ಸಿನ ಫೋಟೋ ಹಾಕೋಬೋದು, FSSI ಲೈಸೆನ್ಸ್ ಏನಾದರೂ ಇತ್ತು ಅಂತಂದರೆ ಹಾಕೋಬೋದು, ಇಲ್ಲ ಅಂತಂದರೆ ಕರೆಂಟ್ ಬಿಲ್ ಆಗಿರ್ಬೋದು, ಇಲ್ಲ GST ಬಿಲ್ಲು, ಇಲ್ಲಾಂದರೆ ನಗರಸಭೆಯಿಂದ ಏನಾದರೂ ಲೈಸೆನ್ಸ್ ಏನಾದರೂ ಇತ್ತು ಅಂದರೆ ಹಾಕೊಬೋದು। ನೆಕ್ಸ್ಟು ಸ್ಟೋರ್ ಫೋಟೋ, ಇಲ್ಲಿ ಸ್ಟೋರ್ ಫೋಟೋನ ಆ್ಯಡ್ ಮಾಡ್ಕೋಬೋದು, ಎಷ್ಟು ಫೋಟೋ ಬೇಕಾದರೆ ಇಲ್ಲಿ ಆ್ಯಡ್ ಮಾಡ್ಕೋಬೋದು। ನೆಕ್ಸ್ಟ್ ರಿಜಿಸ್ಟರ್, ರಿಜಿಸ್ಟರ್ ಆಗಿದೆ ಆ್ಯಕ್ಷನ್ ಕಂಪ್ಲೀಟೆಡ್ ಅಂತ। ಇಲ್ಲಿ ಆಲ್ ಆರ್ಡರ್ಸ್ ಅಂತ ಅಂದರೆ ಎಲ್ಲ ಆರ್ಡರ್ಸ್ ಇಲ್ಲಿ ಶೋ ಆಗುತ್ತೆ, ಪೆಂಡಿಂಗಲ್ಲಿ ಇರೋವಂಥ ಎಲ್ಲ ಪೆಂಡಿಂಗ್ ಆರ್ಡರ್ಸಲ್ಲಿ ಶೋ ಆಗುತ್ತೆ, ಕನ್ಫರ್ಮ್ ಆರ್ಡರ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ, ಮತ್ತು ಇಲ್ಲಿ ಡಿಲಿವರ್ಡ್ ಆಗಿರೋ ಆರ್ಡರ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ। ಟೋಟಲ್ ಪ್ರಾಡಕ್ಟ್ಸ್ ಅಂತ ಅಂದರೆ ಶಾಪ್ನಲ್ಲಿ ಇರುವಂಥ ಎಲ್ಲ ಟೋಟಲ್ ಪ್ರಾಡಕ್ಟ್ಸು ಇಲ್ಲಿ ಶೋ ಆಗುತ್ತೆ। ನೆಕ್ಸ್ಟ್ ಇಲ್ಲಿ ಬೆಲ್ ಬಟನ್ ಕಾಣ್ತಾ ಇದೆಯಲ್ಲ, ಅದು ನೋಟಿಫಿಕೇಷನ್ನು, ಕೆಳಗಡೆ ಮೆಂಬರ್ಶಿಪ್ ಜೀರೋ ಅಂತ ಇದೆ, ನಾವೇನಾದರೂ ಸಬ್ಸ್ಕ್ರಿಪ್ಷನ್ ತೊಗೊಂಡಾಗ ಅಲ್ಲಿ ಮೆಂಬರ್ಶಿಪ್ ಡೇಸು ಶೋ ಆಗುತ್ತೆ। ನೆಕ್ಸ್ಟು ಕ್ವೆಶನ್ ಮಾರ್ಕ್ ಇರೋದು, ಇದು ಆ್ಯಪಿನ ಬಗ್ಗೆ ಏನಾದರೂ ಟ್ಯುಟೋರಿಯಲ್ ಬೇಕು ಅಂತ ಅಂದರೆ ಇಲ್ಲಿ ಸಿಗುತ್ತೆ। ನೆಕ್ಸ್ಟ್ ಇಲ್ಲಿ ಶೇರ್ ಆಪ್ಷನ್ ಕೂಡ ಇದೆ, ಈ ಆ್ಯಪ್ನ ಬೇರೆಯವ್ರಿಗೆ ಶೇರ್ ಕೂಡ ಮಾಡ್ಕೊಬೋದು। ಇಲ್ಲಿ 3 ಹಾರಿಜೆಂಟಲ್ ಲೈನ್ ಕಾಣಿಸಿದೆಲ್ಲ ಬ್ಯಾಂಡ್ ಅಂತ, ಇದು ಡ್ಯಾಶ್ ಬೋರ್ಡು। ಇಲ್ಲಿ ಆ್ಯಕ್ಟಿವ್ ಮತ್ತು ಇನ್ಆ್ಯಕ್ಟಿವ್ ಆಪ್ಷನ್ ಕೂಡ ಇದೆ, ಗ್ರೀನ್ ಮತ್ತು ರೆಡ್ಡಲ್ಲಿ ಇದೆ ನೋಡಿ। ಆ್ಯಕ್ಟಿವ್ ಕೊಟ್ಟರೆ ಶಾಪ್ ಓಪನ್ ಇದೆ ಅಂತ ಅರ್ಥ, ಇನ್ಆ್ಯಕ್ಟಿವ್ ಏನಾದರೂ ಲೀವಲ್ಲಿ ಇತ್ತು ಶಾಪ್ ಅಂತ ಅಂದರೆ ಇನ್ಆ್ಯಕ್ಟಿವ್ ಕೊಡ್ಬೋದು, ಇನ್ಆ್ಯಕ್ಟಿವ್ ಕೊಟ್ಟರೆ ಕಸ್ಟಮರ್ ಆ್ಯಪಲ್ಲಿ ನಿಮ್ಮ ಶಾಪು ಶೋ ಆಗೋಲ್ಲ, ನಾನು ಇಲ್ಲಿ ಆ್ಯಕ್ಟಿವ್ ಕೊಡ್ತಾ ಇದ್ದೀನಿ। ನೆಕ್ಸ್ಟು ಪ್ರೊಫೈಲ್ ಸೆಟ್ಟಿಂಗು, ಇಲ್ಲಿ ನಾವು ಆವಾಗಲೇ ಕೊಟ್ಟಂಥ ಎಲ್ಲ ಡೀಟೇಲ್ಸು ಅದೇ ತೊಗೊಂಡು ಪ್ರೊಫೈಲ್ ಸೆಟ್ಟಿಂಗ್ ಆಗಿರುತ್ತೆ, ಫೋಟೋ ಕೂಡ ಎಡಿಟ್ ಮಾಡ್ಕೋಬೋದು। ಇಲ್ಲಿ ಡೆಲಿವರಿ ಮತ್ತು ಪಿಕಪ್ ಅಂತ ಎರಡು ಆಪ್ಷನ್ ಇದೆ, ಡೆಲಿವರಿ ಬಾಯ್ಸ್ ಏನಾದರೂ ಇದ್ದರು ಅಂದರೆ ಡೆಲಿವರಿ ಕೊಟ್ಕೋಬೋದು, ಇಲ್ಲ ಪಿಕಪ್ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೋದು, ನಾನು ಇಲ್ಲಿ ಡೆಲಿವರಿ ಕೊಟ್ಟಿದ್ದೀನಿ। ಇಲ್ಲಿ ಕಿಲೋಮೀಟರ್ ಸರ್ವಿಂಗು, ಎಷ್ಟು ಕಿಲೋಮೀಟರ್ ಸರ್ವಿಸ್ ಕೊಡ್ತಿದ್ದೀರಾ ಅಂತ ಕೇಳ್ತಾ ಇದೆ, ನಾನು ಇಲ್ಲಿ 3 ಕೊಟ್ಟಿದ್ದೀನಿ, ನೀವು ಎಷ್ಟಾದರೂ ಕೊಟ್ಕೋಬೋದು। ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ಗೋಸ್ಕರ ತೋರಿಸ್ಬರೋದು 2-3-4 ಇಷ್ಟಾದರೂ ಕೊಟ್ಕೋಬೋದು, ಡೆಲಿವರಿ ಚಾರ್ಜಸ್ ಏನಾದರೂ ಇದ್ದರೆ ಡೆಲಿವರಿ ಚಾರ್ಜಸ್ನ
ಹಾಕೋಬಹುದು. ಡೆಲಿವರಿ ಅಬೌವ್ ಅಂತ ಅಂದ್ರೆ 1000 2000 ಅದ್ರ ಮೇಲೆ ಏನಾದ್ರೂ ಡೆಲಿವರಿ ತಗೊಂಡ್ರೆ ಚಾರ್ಜಸ್ ನ ಇಟ್ಕೊಳ್ಳೋ ನೆಸೆಸಿಟಿ ಇರೋಲ್ಲ. ನೆಕ್ಸ್ಟ್ ಅಪ್ಡೇಟ್ ಅಪ್ಡೇಟ್ ಆಗಿದೆ. ಇಲ್ಲೂ ಕೂಡ ಸ್ಟೋರ್ ಫೋಟೋನ ಕ್ರೆಡಿಟ್ ಮತ್ತೆ ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ ಆಡ್ ಪ್ರಾಡಕ್ಟ್, ಇಲ್ಲಿ ಪ್ರಾಡಕ್ಟ್ ಗಳನ್ನ ಆಡ್ ಮಾಡ್ಬೋದು. ಪ್ರಾಡಕ್ಟ್ ಆಡ್ ಮಾಡ್ಕೊಳ್ಳೋಣ. ಎಷ್ಟು ಅಂತ ಇಲ್ಲೇ ಹಾಕೊಳ್ಳೋಣ. ಒಂದು ನೋಟ್ಸ್ ಪೀಸ್ ಏನಾದರೂ ಹಾಕೊಬೋದು. ನಾನು ಈ ನೋಟ್ಸ್ ಅಂತ ಹಾಕೊತ ಇದ್ದೀನಿ. ಸೆಲೆಕ್ಟ್ ಕ್ಯಾಟಗರಿ ನೆನ್ನಿಗ ಹುಮೇನಿಗ ಏನು ಅಂತ. ಒರಿಜಿನಲ್ ಪ್ರೈಸ್, ಪ್ರೈಸ್ ಏನಾದರೂ ಇತ್ತು ಅಂದರೆ ಪ್ರೈಸ್, ಡಿಸ್ಕೌಂಟೆಡ್ ಪ್ರೈಸ್ ಏನಾದರೂ ಇತ್ತು ಅಂದರೆ ಡಿಸ್ಕೌಂಟ್ ಪ್ರೈಸ್ ಹಾಕೊಬೋದು. ಇಲ್ಲಾಂದರೆ ನೋ ಪ್ರಾಬ್ಲಮ್, ಒರಿಜಿನಲ್ ಪ್ರೈಸ್ ಡಿಸ್ಕೌಂಟ್ ಕೊಡೋಲ್ಲ ನೀವು ಅಂದರೆ ಒರಿಜಿನಲ್ ಪ್ರೈಸ್ನ ಇಲ್ಲಿ ಮೆನ್ಷನ್ ಮಾಡ್ಕೋಬೋದು. ಯೂನಿಟ್ ಎಷ್ಟು ಇದೆ ಅಂತ, ಸ್ಟಾಕ್ ಏನಾದರೂ ಇತ್ತು ಅಂತಂದರೆ ಸ್ಟಾಕ್ನ ಮೆನ್ಷನ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಏನಾದರೂ ಕೊಟ್ಕೋಬೋದು. ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ಗೋಸ್ಕರ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಆ್ಯಡ್ ಫೋಟೋ, ಇಲ್ಲಿ ಫೋಟೋನ ಆ್ಯಡ್ ಮಾಡ್ಕೋಬೋದು. ಇಲ್ಲೂ ಕೂಡ ಎಷ್ಟು ಬೇಕಾದರೂ ಫೋಟೋನ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ಆ್ಯಡ್ ಪ್ರಾಡಕ್ಟ್ ಕೊಡಬೇಕು. ಪ್ರಾಡಕ್ಟು ಆ್ಯಡ್ ಆಗಿದೆ, ಓಕೆ. ಮತ್ತೆ ಇನ್ನೊಂದು ಪ್ರಾಡಕ್ಟ್ನ ಆ್ಯಡ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಮತ್ತೆ ಆ್ಯಡ್ ಪ್ರಾಡಕ್ಟಿಗೆ ಬರಬೇಕು. ಕ್ಯಾಟಗರಿ ಟೂರಿಸ್ಟ್ ಬ್ಯಾಗ್, ಒರಿಜಿನಲ್ ಪ್ರೈಸು 100, ಡಿಸ್ಕೌಂಟ್ ಪ್ರೈಸು, ಯೂನಿಟ್ ಎಷ್ಟು ಇದೆ ಅಂತ ಒಂದು, ಸ್ಟಾಕ್ ಏನಾದರೂ ಇತ್ತು ಅಂತಂದರೆ ಸ್ಟಾಕ್ನ ಮೆನ್ಷನ್ ಮಾಡ್ಕೊಬೋದು, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಕೇಳ್ತಾ ಇದೆ. ನೆಕ್ಸ್ಟು ನಾನು ಲೈಕ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟು ಆ್ಯಡ್ ಫೋಟೋ, ಇಲ್ಲೂ ಕೂಡ ಫೋಟೋನ ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ಆ್ಯಡ್ ಪ್ರಾಡಕ್ಟ್, ಈಗ ಪ್ರಾಡಕ್ಟು ಆ್ಯಡ್ ಆಗಿದೆ. ನೆಕ್ಸ್ಟ್ ಎಡಿಟ್ ಪ್ರಾಡಕ್ಟ್, ಎಡಿಟ್ ಪ್ರಾಡಕ್ಟಲ್ಲಿ ನಾವು ಪ್ರಾಡಕ್ಟ್ನ ಆ್ಯಡ್ ಮಾಡಿದ್ದು ಇಲ್ಲಿ ತೋರಿಸ್ತದೆ ನೋಡಿ. ಎಡಿಟ್ ಕೂಡ ಮಾಡ್ಕೋಬೋದು, ಡಿಲೀಟ್ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಎಡಿಟ್ ಮಾಡಿ ತೋರಿಸ್ತೀನಿ. ಏನಾದರೂ ಸಮ್ ಚೇಂಜಸ್ ಆಯಿತು ಅಮೌಂಟಲ್ಲಿ ಅಂತಂದರೆ, ಇಲ್ಲ ಸ್ಟಾಕಲ್ಲಿ ಏನಾದರೂ ವೇರಿಯೇಷನ್ಸ್ ಆಯಿತು ಅಂತಂದರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸ್ಟಾಕ್ ಏನಾದರೂ ಎಕ್ಸ್ಟ್ರಾ ಆಯಿತು. ನೆಕ್ಸ್ಟು ಇಷ್ಟೆಲ್ಲ ಚೇಂಜಸ್ ಮಾಡಿ ಎಡಿಟ್ ಪ್ರಾಡಕ್ಟ್ ಕೊಡಬೇಕು. ಎಡಿಟ್ ಆಗಿದೆ. ನೆಕ್ಸ್ಟು ಆರ್ಡರ್ಸ್, ಏನೇನು ಆರ್ಡರ್ಸ್ ಇರುತ್ತೆ ಅದೆಲ್ಲ ಇಲ್ಲಿ ಶೋ ಆಗುತ್ತೆ. ರೇಟಿಂಗ್ ಮತ್ತು ರಿವ್ಯೂಸು, ಕಸ್ಟಮರು ಈ ಪ್ರಾಡಕ್ಟಿನ ಬಗ್ಗೆ ಏನಾದರೂ ರೇಟಿಂಗ್ ಮತ್ತು ರಿವ್ಯೂಸ್ ಏನಾದರೂ ಕೊಟ್ಟಿದ್ರೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ನೆಕ್ಸ್ಟು ಸಬ್ಸ್ಕ್ರಿಪ್ಷನ್, ಮಂತ್ಲಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇರುತ್ತೆ ಅದಕ್ಕೆ 30 ಡೇಸು, 90 ಡೇಸು, 180 ಡೇಸ್ ಅಂತ. ಇಲ್ಲಿ ಫಸ್ಟ್ ಮಂತು ಲಾಂಚಿಂಗ್ ಆಫರ್ ಅಂತ 30 ಡೇಸಿಗೆ 180 ರುಪೀಸ್ ಇದೆ. ಪೇ ನೌ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ OTP ಎಲ್ಲ ಕೇಳುತ್ತೆ, ಎಲ್ಲ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ವೆರಿಫೈ ಅಂತ ಕೊಡಬೇಕು. ಇಲ್ಲಿ ಸಬ್ಸ್ಕ್ರಿಪ್ಷನ್ ಆಗಿದೆ. ಈ ಪಿಗ್ಮಿಡಾಸ್ ವೆಂಡರ್ ಅಪ್ಲಿಕೇಶನಲ್ಲಿ 0% ಕಮಿಷನ್ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಥರ್ಡ್ ಪಾರ್ಟೀಸ್ ಎಂಟ್ರಿ ಇರೋಲ್ಲ, ಮತ್ತು ಓನ್ಲಿ ಕಸ್ಟಮರ್ ಮತ್ತು ವೆಂಡರ್ ಮಧ್ಯೆ ಮಾತ್ರ ವ್ಯವಹಾರ ನಡೆಯುತ್ತೆ. ಇಲ್ಲಿ ಆ್ಯಪ್ ಕೂಡ ಶೇರ್ ಮಾಡ್ಕೊಬೋದು. ಲಾಸ್ಟು ಲಾಗ್ಔಟ್ ಆಪ್ಷನ್. ಈಗ ರಿಜಿಸ್ಟರ್ ಮಾಡೋದು ಹೆಂಗೆ ಅಂತ ತೋರಿಸ್ತೆ, ಮತ್ತು ಪ್ರಾಡಕ್ಟ್ನ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ತೆ. ಕಸ್ಟಮರು ಇಲ್ಲಿ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ರೆ ಹೇಗೆ ಅವರು ಶಾಪ್ ತೋರಿಸುತ್ತೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ಆಲ್ ಆರ್ಡರ್ಸಲ್ಲಿ ತೋರಿಸುತ್ತೆ. ಇಲ್ಲಿ ಒಬ್ಬರು ಕಸ್ಟಮರು ಆರ್ಡರ್ ಮಾಡಿದ್ದಾರೆ ಟ್ರಾವೆಲಿಂಗ್ ಬ್ಯಾಗ್ನ, ಇಂದ್ರಾಣಿ ಅನ್ನೋರು. ಇಲ್ಲಿ ಅಕ್ಸೆಪ್ಟ್ ಕೊಡೋಣ. ಅಕ್ಸೆಪ್ಟ್ ಕೊಟ್ಟಾದಮೇಲೆ ಇಲ್ಲಿ ಕನ್ಫರ್ಮ್ ಆರ್ಡರ್ಸಲ್ಲಿ ಶೋ ಆಗುತ್ತೆ. ಇಲ್ಲಿ ಲೊಕೇಶನ್ ಅಂತ ಇದೆ, ಕಸ್ಟಮರಿನ ಕರೆಂಟ್ ಲೊಕೇಶನ್ ಇಲ್ಲಿ ಶೋ ಆಗುತ್ತೆ. ಅವ್ರ ಕರೆಂಟ್ ಲೊಕೇಶನ್ ಇಲ್ಲಿ ತೋರಿಸ್ತಾ ಹೋಗುತ್ತೆ.
ನೆಕ್ಸ್ಟ್ ಇಲ್ಲಿ ಕಾಲ್ ನೌ ಆಪ್ಷನ್ ಕೂಡ ಇದೆ. ಕಾಲ್ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅವರಿಗೆ ಕಾಲ್ ಕೂಡ ಹೋಗುತ್ತೆ. ಇಷ್ಟು ವೆಂಡರ್ ಅಪ್ಲಿಕೇಶನ್ನಲ್ಲಿ ರಿಜಿಸ್ಟರ್ ಮಾಡೋ ಪ್ರೋಸೆಸ್ಸು ಮತ್ತು ಹೇಗೆ ಪ್ರಾಡಕ್ಟ್ನ ಆ್ಯಡ್ ಮಾಡೋವಂಥದ್ದು ಪ್ರೋಸೆಸ್ ಇದು. ಹೀಗೆ ನೆಕ್ಸ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.